ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಅದಾಗಲೇ ರಾಜಕೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ರಣ ಕಹಳಿಯನ್ನ ಮೊಳಗಿಸಿದೆ ಅಂತಾನೆ ಹೇಳ್ಬಹುದು ಒಂದ್ ಕಡೆ ಕಾಂಗ್ರೆಸ್ ಸಿದ್ದರಾಮೋತ್ಸವದ ಬಳಿಕ ಇದೀಗ ಭಾರತ್ ಜೋಡೋ ಯಾತ್ರೆ ಮೂಲಕ ರಾಜ್ಯಾದ್ಯಂತ ಹವಾ ಸೃಷ್ಟಿಸ್ತಾ ಇದೆ ಕೇಂದ್ರದ ನಾಯಕರು ರಾಜ್ಯಕ್ಕೆ ಬಂದು ಕಾಂಗ್ರೆಸ್ಗೆ ಮತವನ್ನ ನೀಡುವಂತೆ ಭಾರತ್ ಜೋಡೋ ಯಾತ್ರೆ ಮೂಲಕ ಜನರನ್ನ ಸೆಳೆಯೋ ಒಂದು ಮತದಾರರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಇದಾಗಲೇ ಸೋನಿಯಾ ಗಾಂಧಿ ಆಯ್ತು ರಾಹುಲ್ ಗಾಂಧಿ ಆಯಿತು ಇದೀಗ ಪ್ರಿಯಾಂಕಾ ಗಾಂಧಿ ಕೂಡ ಬರಕೆ ಹೊರಟಿದ್ದಾರೆ ಹಾಗಾದ್ರೆ ಬಿಜೆಪಿ ಏನ್ ಮಾಡ್ತಾ ಇದೆ ಖಂಡಿತವಾಗ್ಲು ಜನಸಂಕಲ್ಪ ಯಾತ್ರೆ ಬಿಜೆಪಿಯ ಅತಿ ದೊಡ್ಡ ಆಪರೇಷನ್ ಹೇಳ್ಬೋದು ಹೇಳಬಹುದು ವೀಕ್ಷಕರೇ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಐವತ್ತು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿರುವಂತಹ ಬಿಜೆಪಿ ಶತಾಯಗತಾಯ ಮತ್ತೆ ಅಧಿಕಾರಕ್ಕೆ ಏರ್ಬೇಕು ಸ್ವಂತ ಬಲದಲ್ಲಿ ಹೇಗಾದ್ರೂ ಮಾಡಿ ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲೇಬೇಕು ಅನ್ನೋದು ಹೇಗಾದ್ರೂ ಮಾಡಿ ಈ ಬಾರಿ ಅಧಿಕಾರವನ್ನ ಮತ್ತೆ ಉಳಿಸ್ಕೊಳ್ಬೇಕು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಅದಕ್ಕೆ ವರಿಷ್ಠರ ಹೈಕಮಾಂಡ್ ಆದೇಶ ಕೂಡ ಇದೆ ನೂರ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಬೇಕು ಆಪರೇಷನ್ ಒನ್ ಫಿಫ್ಟಿ ಅನ್ನೋದು ಬಿಜೆಪಿಯ ಟಾರ್ಗೆಟ್ ಒಂದ್ ಕಡೆ ಬಿ ಎಸ್ ಯಡಿಯೂರಪ್ಪನವರ ಅನುಭವ ಮತ್ತೊಂದ್ ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ವರ್ಚಸ್ಸು ಇಬ್ಬರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಜನಸಂಕಲ್ಪ ಯಾತ್ರೆ ಮೂಲಕ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ ಅದಾಗಲೇ ಜನಸಂಕಲ್ಪ ಯಾತ್ರೆಯ ಎರಡನೇ ಭಾಗ ಕೂಡ ಶುರುವಾಗಿದೆ ಆದರೆ ಇದೀಗ ಬಿಜೆಪಿ ಕೊಡ್ತಿರೋದು ಕಾಂಗ್ರೆಸ್ ಗೆ ಟಕ್ಕರ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಕರ್ನಾಟಕ ಚುನಾವಣೆ ಜೊತೆಯಲ್ಲೇ ಹಿಮಾಚಲ್ ಪ್ರದೇಶ ಆಗಿರಬಹುದು ಹಾಗೇನೆ ಗುಜರಾತ್ ಎಲೆಕ್ಷನ್ ಆಗಿರಬಹುದು ಎಲ್ಲವನ್ನ ಕೂಡ ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವಂತಹ ಬಿಜೆಪಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತ್ತೆ ಕಮಲವನ್ನು ಅರಳಿಸೋ ಪ್ಲಾನ್ ಅನ್ನು ಮಾಡಿದೆ ಇದೀಗ ಮೊದಲನೇ ಟಾರ್ಗೆಟ್ ಆಗಿ ರಾಜ್ಯಕ್ಕೆ ಪ್ರಧಾನಿ ಮೋದಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಬಿಜೆಪಿ ನಾಯಕರು ನಾನಾ ಅಭಿವೃದ್ಧಿ ಕಾಮಗಾರಿಗಳ ಹೆಸರಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಿಂದಲೇ ಬಿಜೆಪಿ ರಣಕಹಳೆಯನ್ನು ಮೊಳಗಿಸಲಿದೆ ಮೋದಿ ಮೂಲಕ ನವೆಂಬರ್ ಹನ್ನೊಂದನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಒಂದು ಕಡೆ ಕೆಂಪೇಗೌಡ ಬೃಹತ್ ಪ್ರತಿಮೆಯ ಅನಾವರಣ ಮತ್ತೊಂದು ಕಡೆ ಇಂಟರ್ನ್ಯಾಷನಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಎರಡನೇ ಟರ್ಮಿನಲ್ ನ ಉದ್ಘಾಟನೆ ಮತ್ತೊಂದು ಕಡೆ ಮಾಹಿತಿ ತಂತ್ರಜ್ಞಾನ ದಿಗ್ಗಜರ ಜೊತೆ ಮಾತುಕತೆ ಇದು ಅಫಿಷಿಯಲ್ ಪ್ರೋಗ್ರಾಮ್ ಅಂದ್ರೆ ಅಫಿಷಿಯಲ್ ಪ್ರೋಗ್ರಾಮ್ ಏನಂದ್ರೆ ರಾಜ್ಯ ನಾಯಕರ ಜೊತೆ ಆಪರೇಷನ್ ಒನ್ ಫಿಫ್ಟಿ ಬಗ್ಗೆ ಮಾತುಕತೆಯನ್ನ ನಡೆಸೋದು ಅದಾಗಲೇ ಅಮಿತ್ ಶಾ ಬೆಂಗಳೂರಿಗೆ ಬಂದು ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಬೊಮ್ಮಾಯಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರಿಗೆ ಇರುವಂತಹ ಸುದೀರ್ಘ ನಾಲ್ಕು ಬಾರಿ ಸಿಎಂ ಆಗಿದ್ರು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಮಲವನ್ನು ಅರಳಿಸಿದ್ರು ಇಂತಹ ಒಂದು ವರ್ಚಸ್ಸನ್ನು ಹೊಂದಿರುವಂತಹ ಬಿ ಎಸ್ ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಬಿ ಎಸ್ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದ ಬಳಿಕ ಅವರ ಮನವೊಲಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಯಾಕಂದ್ರೆ ಅವರ ಹೊರತಾಗಿ ಕರ್ನಾಟಕದಲ್ಲಿ ಚುನಾವಣೆಯನ್ನು ಎದುರಿಸೋದು ಬಿಜೆಪಿಗೆ ಸುಲಭದ ಮಾತಲ್ಲ ಇದು ಬಿಜೆಪಿ ವರಿಷ್ಠರಿಗೂ ಚೆನ್ನಾಗಿ ಗೊತ್ತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೂಡ ಚೆನ್ನಾಗಿ ಗೊತ್ತಿದೆ ಇದೇ ಕಾರಣಕ್ಕಾಗಿ ರಾಜ್ಯ ನಾಯಕರ ಮನವಿಯ ಮೇರೆಗೆ ನರೇಂದ್ರ ಮೋದಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನವೆಂಬರ್ ಹನ್ನೊಂದನೇ ತಾರೀಕು ಮುಂದಿನ ತಿಂಗಳೇ ತುಂಬಾ ದಿನ ಇಲ್ಲ ಈ ಮೂಲಕ ರಾಜ್ಯದಲ್ಲಿ ಚುನಾವಣೆಗೆ ರಣಕಹಳೆಯನ್ನ ಕಹಳೆಯನ್ನ ಮೊಳಗಿಸೋದು ಪ್ರಧಾನಿ ಮೋದಿ ಹಾಗೇನೆ ಬಿಜೆಪಿ ನಾಯಕರ ಲೆಕ್ಕಾಚಾರ ಅಂತ ಹೇಳ್ಬೋದು ಅದಾಗಲೇ ಅರುಣ್ ಸಿಂಗ್ ಬೆಂಗಳೂರಿಗೆ ಬ ಸಾಕಷ್ಟು ಚರ್ಚೆಗಳನ್ನು ನಡೆಸಿದ್ದಾರೆ ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಸಿ ಎಂ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಹಾಗೆ ಬಿ ಎಸ್ ವೈಗೆ ಇರುವಂಥ ಸುದೀರ್ಘ ಅನುಭವ ಆಗಿರ್ಬೋದು ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿಕೊಂಡು ಯಾವ ಯಾವ ಕ್ಷೇತ್ರಗಳಲ್ಲಿ ಲೂಪ್ ಹೋಲ್ಸ್ ಇದೆ ಯಾವ ಯಾವ ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಯಾವ ಯಾವ ಕ್ಷೇತ್ರಗಳನ್ನ ಗೆಲ್ಲೋದು ಕಷ್ಟ ಇಂತಹ ಒಂದಷ್ಟು ಟಾರ್ಗೆಟ್ಗಳನ್ನು ಮಾಡಿಕೊಂಡಿದ್ದು ಇದೀಗ ಸುಮಾರು ಐವತ್ತು ಕ್ಷೇತ್ರಗಳಲ್ಲಿ ಡಿಸೆಂಬರ್ ಇಪ್ಪತ್ತೈದರ ಒಳಗೆ ಬಿಜೆಪಿ ಜನಸಂಕಲ್ಪ ಯಾತ್ರೆಯನ್ನ ನಡೆಸಲಿದೆ ಆ ಮೂಲಕ ಎಲ್ಲರನ್ನ ಬಿಜೆಪಿಯತ್ತ ಮತ್ತೆ ಆಕರ್ಷಿಸೋದು ಜೊತೆಗೆ ಮೋದಿ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಸಾರೋದ್ರು ಬಿಜೆಪಿ ಲೆಕ್ಕಾಚಾರ ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿ ಹೆಸರಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿರೋದು ವೀಕ್ಷಕರ ನಿಮ್ಮ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು